ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಮಳವಳ್ಳಿ ಮಹಾಯುದ್ಧದಲ್ಲಿ ಸುಮಲತಾ ಟ್ವಿಸ್ಟ್ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಬಿಜೆಪಿ ಭರ್ಜರಿ ಫೈಟ್ ಅನ್ನದಾನಿ ಸ್ವಾಮಿ ವಿರುದ್ಧ ಮ್ಯಾಜಿಕ್ ಮಾಡ್ತಾರ ಮುನಿರಾಜು ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಈ ಬಿಜೆಪಿ ಮಂಡ್ಯದಲ್ಲಿ ವರ್ಸಸ್ ಫೈಟ್ ಇತ್ತು ಜೆಡಿಎಸ್ ರೈತ ಸಂಘ ವರ್ಸಸ್ ಜೆಡಿಎಸ್ ಇರ್ತಿತ್ತು ಫಸ್ಟ್ ಟೈಮ್ ಮೇಲ್ಕೋಟೆ ಹೊರತುಪಡಿಸಿ ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲೂ ತ್ರಿಕೋನ ಸ್ಪರ್ಧೆ ಇದೆ ಬಿಜೆಪಿ ಮಂಡ್ಯದಲ್ಲಿ ಮಾತ್ರ ಕೆಪಾಸಿಟಿ ಡೆಪಾಸಿಟ್ ಬಂದಿತ್ತು ಬಟ್ ಈ ಬಾರಿ ತ್ರಿಕೋನ ಸ್ಪರ್ಧೆಗೆ ಬಿಜೆಪಿ ಕಾರಣ ಆಗಿದೆ ಈ ಮುನ್ರಾಜು ಅನ್ನೋ ವ್ಯಕ್ತಿ ಕೆಜೆಪಿ ನಿಂತ್ಕೊಂಡು ಇಪ್ಪತ್ತಾರು ಸಾವಿರ ಓಡ್ ತಗೊಂಡು ಎರಡ್ ಸಾವಿರದ ಹದಿಮೂರಲ್ಲಿ ಹೌದು ಸೊ ಅಲ್ಲಿ ಏನು ಅಂತಂದ್ರೆ ಒಂದು ಒಂದಷ್ಟು ಸಮುದಾಯಗಳು ಒಂದಷ್ಟು ಜನರು ಯಗನೆಸ್ಟ್ ಆಚೆ ಇರೋ ಕಾರಣ ಮುನ್ರಾಜ್ ಈಗ ನ್ಯೂಟ್ರಲ್ ಇದ್ದಂಗೆ ಹೊಸ ಅವರು ಬೇಡ ಇವರು ಬೇಡ ಅನ್ನೋರಿಗೆ ಈತ ಸಲ್ಲುವಂತ ಲೆಕ್ಕಾಚಾರ ಆಮೇಲೆ ಈಗಾಗಲೇ ವಿಜಯೇಂದ್ರ ಬಂದು ಕೆಲಸ ಮಾಡಿ ಹೋಗಿದ್ದಾರೆ ಪ್ರಚಾರ ಮಾಡಿ ಅಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟಕ್ಕೆ ಓಟ್ ಇದೆ ಸೊ ಹಾಗಾಗಿ ಸುಮಲತಾ ಅವ್ರದ್ದು ಒಂದಷ್ಟು ಮತ ಇಲ್ಲಿದೆ ಸೊ ಹಾಗಾಗಿ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಇದೆ ಮುನ್ರಾಜ್ ಯಾಕಂದ್ರೆ ಒಂದಷ್ಟು ಜನ ಯಗನೇಶ್ ಸ್ವಾಮಿ ಒಂದಷ್ಟು ಜನ ಎಗನೇಶ್ ಅಂದಾನಿ ಇವೆಲ್ಲವೂ ಇರುವ ಕಾರಣ ಇಲ್ಲಿ ಮುನ್ರಾಜು ತಳಪಾಯಿ ಮನುಷ್ಯ ಏನು ಮುಂದೆ ಬಂದ್ರೆ ಆಯಲ್ಲ ಹಿಂದೆ ಬಂದ್ರೆ ಒದಿಯಲ್ಲ ಅನ್ನೋ ತರ ಟೈಪ್ ಮುನ್ರಾಜು ಸೊ ಹಾಗಾಗಿ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆಗೆ ತಿರುಗಿದೆ ಫಲಿತಾಂಶಕ್ಕಾಗಿ ಕಾಯ್ಬೇಕಾಗತ್ತೆ ನರೇಂದ್ರ ಸ್ವಾಮಿ ನಾನು ಗೆಲ್ತೀನಿ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅಂದಾನಿ ನಾನು ಗೆಲ್ಲಬಹುದು ಅಂತ ಅನ್ಕೊಂಡಿದ್ದಾರೆ ಮುನ್ರಾಜು ಜನ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರ ವಿಶ್ವಾಸ ಬಟ್ ಸುಮಲತಾ ಹೈಕಮಾಂಡ್ ಗೆ ಮಂಡ್ಯ ಮದ್ದೂರು ಮೇಲ್ಕೋಟೆ ಮಳವಳ್ಳಿ ಅಲ್ಲ ಮೇಲ್ಕೋಟೆ ದರ್ಶನ್ ಪ್ರಣಯ ಅನ್ನೋದಾಸೆ ಅವರಿಗೆಲ್ಲ ಇದೆ ನೋಡ್ಬೇಕು ಮಳವಳ್ಳಿ ಕ್ಷೇತ್ರ ಈ ಬಾರಿ ವರ್ಸಸ್ ಫೈಟ್ ಅಲ್ಲ ತ್ರಿಕೋನ ತಿರುಗಿದೆ ವೀಕ್ಷಕರ ಮಳವಳ್ಳಿ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ ಹತ್ಬೇಕು ಯೋಗ್ಯರ್ ಗೋಟಾಕಿ ಅಯೋಗ್ಯರ್ ಗೋಟಾಕೋಬಡಿ ಹಾಗಾಗಿ ಮತದಾನ ಮಾಡಿ ಮತ್ತು ಮಾರಾಟ ಮಾಡೋಕ್ಕೆ ಹೋಗಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ